ಸ್ವಾಗತ, ನಾನು ಪ್ರಿಯಾಂಕಾ ರಾಡ್. ರಾಜ್ಯದಲ್ಲಿ ನೀರಿನ ಸಮಸ್ಯೆಗಳು ತಾಂಡವವಾಡ್ತಾ ಇವೆ. ಅವುಗಳನ್ನ ನೀಗಿಸಲು ಹಲವಾರು ನೀರಾವರಿ ಯೋಜನೆಗಳನ್ನ ಘೋಷಿಸಿದರೂ ಕೂಡ ಕಾಲಮಿತಿಯಲ್ಲಿ ಅವುಗಳನ್ನ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಜೆಡಿಎಸ್ ಪಕ್ಷ ಇದರತ್ತ ಒಂದು ಹೆಜ್ಜೆಯನ್ನ ಮುಂದಿಡ್ತಾ ಇದೆ. ಜನತಾ ಜಲಧಾರೆ ಎಂಬ ಅಭಿಯಾನದೊಂದಿಗೆ ಈ ರೀತಿಯಾದಂತಹ ನೀರಾವರಿ ಯೋಜನೆಗಳನ್ನ ಸಂಪೂರ್ಣಗೊಳಿಸಲು ಮುಂದಾಗಿದೆ. ಕೈಗೊಂಡ ನೀರಾವರಿ ಯೋಜನೆಗಳನ್ನ ಕಾಲಮಿತಿಯೊಂದಿಗೆ ಸಂಪೂರ್ಣಗೊಳಿಸುವ ಮಹದಾಸಿಯೊಂದಿಗೆ ಜೆಡಿಎಸ್ ಪಕ್ಷವು ಆಲಮಟ್ಟಿಯಲ್ಲಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದರು. ಈ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಚ್ ಡಿ ಕುಮಾರಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಹಲವಾರು ಮಹಿಳೆಯರು ಅವರನ್ನ ಕುಂಭಮೇಳದ ಮೂಲಕ ಸ್ವಾಗತಿಸಿದ್ದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಅಭಿಯಾನದ ಬಗ್ಗೆ ವಿವರಿಸಿದರು. ಸಂತ್ರಸ್ತರಿಗೆ ಒಂದು ಗುಡಿ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಬೇಕಾಗಿದೆ. ಇವೆಲ್ಲವುಗಳನ್ನು ನಾವು ಇವತ್ತ ಒತ್ತಾಯ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಜಲಧಾರೆ ಯಾತ್ರೆಗೆ ಚಾಲನೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದ್ರ ಮುಖಾಂತರ ನಮ್ಮ ಪಕ್ಷದ ವತಿಯಿಂದ ಒಂದು ಸಂಕಲ್ಪವನ್ನೇನು ಮಾಡಿದ್ದೇವೆ. ಹನುಮಾನ್ ಜಯಂತಿಯ ದಿನ ಈ ರಾಜ್ಯದಲ್ಲಿ ಕಳೆದ 75 ವರ್ಷಗಳಿಂದ ಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ನೀರಿನ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಆ ರೀತಿಯ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿಲ್ಲ. ನಮಗೆ ಟ್ರಿಬ್ಯುನಲ್ನ ನೀರು ಹಂಚಿಕೆ ಆದಂಥ ನೀರನ್ನು ಸಹ ಬಳಕೆ ಮಾಡ್ತಕ್ಕಂಥದ್ರಲ್ಲಿ ನಾವು ಹಿಂದೆ ಉಳಿದಿದ್ದೇವೆ. ಇದಕ್ಕೆ ಕಾರಣ ಎರಡು ರಾಷ್ಟ್ರೀಯ ಪಕ್ಷಗಳು. ಅದರ ಹಿನ್ನೆಲೆಯಲ್ಲಿ ಮುಂದಿನ 2023 ಚುನಾವಣೆ ಪ್ರತಿಯೊಂದು ಸ್ಥಳಗಳಲ್ಲಿ ಜನತೆಗೆ ಜಾಗೃತಿ ಮೂಡಿಸಿ 75 ವರ್ಷಗಳಲ್ಲಿ ರಾಷ್ಟ್ರೀಯ ಪಕ್ಷಗಳು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಏನು ದ್ರೋಹ ಮಾಡಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ಇಡ್ತಕ್ಕಂಥದ್ದು ಮತ್ತು ಈ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಬೇಕಾಗಿರೋದು ನಾಡಿನ ಜನತೆಯ ಬದುಕು. ಆ ಬದುಕು ಯಾಕೆ ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭ್ರಷ್ಟಾಚಾರ ಇವತ್ತು ದೇಶದಲ್ಲಿ ವರ್ಷಕ್ಕೆ ಕಡಿಮೆ ಮಾಡ್ತೀವಿ ಏರಿಕೆಗಳನ್ನೇ ಹೋಗಿದ್ದಾರೆ ಹೊರತು ಯಾವ ಪಕ್ಷಗಳು ಯಾವ ಸರ್ಕಾರಗಳು ಈ ಭ್ರಷ್ಟಾಚಾರವನ್ನು ನಿಲ್ಲಿಸ್ತಕ್ಕಂಥದ್ರಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಪಾವತಿಯನ್ನ ಮಾಡಿದ್ದೀನಿ ಅಂತಕ್ಕಂಥ ಹೇಳ್ತಕ್ಕಂಥ ನೈತಿಕತೆ ಯಾರಿಗೂ ಇಲ್ಲ. ಈಗ ಭ್ರಷ್ಟಾಚಾರದ ಮಾತುಗಳೇ ಕೇಳಿ ಬರ್ತಾ ಇದ್ದಾವೆ. ನಿಮಗೆ ಅಧಿಕಾರ ಸಿಕ್ಕರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಭ್ರಷ್ಟಾಚಾರದ ಕುರಿತು ತನಿಖೆ ಏನ್ ಮಾಡ್ತೀನಿ? ನನಗೆ ನಾನು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಏನಿಟ್ಟಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ 2-3 ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಜನತೆ ಮುಂದೆ ಹೋಗ್ತಕ್ಕಂಥದ್ದು. ಈ ಕಾರ್ಯಕ್ರಮ ಮುಗಿದ ನಂತರ ಜನತಾ ಜಲಧಾರೆಯ ವಿಷಯಗಳನ್ನು ಜನತೆಗೆ ಮನ್ನಣೆ ಮಾಡಿದ ಮೇಲೆ ಮತ್ತೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅದು ನಿರುದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯದ ಕ್ಷೇತ್ರದಲ್ಲಿರ್ಬೋದು, ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಬದುಕನ್ನು ಕಟ್ಕೊಡ್ತಕ್ಕಂಥ ಸ್ವಾವಲಂಬಿ ಜೀವನಕ್ಕೆ ಏನು ಕಾರ್ಯಕ್ರಮ, ರೈತರಿಗೆ ಏನು ಕಾರ್ಯಕ್ರಮಗಳು, ಇದೆಲ್ಲವನ್ನು ಜನತೆ ಮುಂದೆ ಮತ್ತೆ ನೆಕ್ಸ್ಟ್ ಬ್ಯಾಚಲ್ಲಿ ನೆಡ್ತಾ ಇದ್ದೇವೆ ಜನತೆ ಮುಂದೆ. ನಮಗೆ ಬೇಕಾಗಿರೋದು ನಾಡಿನ ಭವಿಷ್ಯ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅದಕ್ಕೆ ಸಮಯ ವ್ಯರ್ಥ ಮಾಡೋದು ಬೇರೆ ವಿಷಯ. ಅದರಿಂದ ಏನು ಸಿಗ್ತದೆ ಜನಕ್ಕೆ? ತಾಗಿರ್ತಕ್ಕಂಥ ಡ್ಯಾಮೇಜನ್ನು ಸರಿಪಡಿಸಿ ನಮ್ಮ ನಾಡಿನ ಸಂಪತ್ತು ಇವತ್ತು ಕೇಂದ್ರ ಸರ್ಕಾರಕ್ಕೆ 2ನೇ ಸ್ಥಾನದಲ್ಲಿದ್ದೇವೆ ತೆರಿಗೆ ಹಣವನ್ನು ಕಟ್ಟತಕ್ಕಂಥದ್ದು ನಮ್ಮ ನಾಡಿನ ಜನತೆ. ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದ್ದೇನು? ರಾಜ್ಯಪಾಲ ಬರ್ತಾ ಇಲ್ಲ, ರಾಜ್ಯಪಾಲ ಬರ್ತಿಲ್ಲ. ಎಕ್ಸೆಪ್ಟ್ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಆ ಸಂದರ್ಭದಲ್ಲಿ 16 ಲೋಕಸಭೆಗೆ ಏನು ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ರು ಲೋಕಸಭಾ ಸದಸ್ಯರನ್ನ ಪ್ರಧಾನಮಂತ್ರಿಗಳಾಗಿ. ಅವರು ತೆಗೆದುಕೊಂಡಂಥ ನಿಲುವಿನಿಂದ ಉತ್ತರ ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಸುಮಾರು 17,000-18,000 ಕೋಟಿ ಹಣ ಬಂತು. ದೇವೇಗೌಡರು ಕೊಟ್ಟಂಥದ್ದು ಒಂದು ಕೊಡುಗೆ ಬಿಟ್ಟರೆ ಕೇಂದ್ರ ಸರ್ಕಾರಗಳು ನಮ್ಗೇನಾದರೂ ಮಾಡಿದ್ವಿ ಅಂತಕ್ಕಂಥದ್ದು ಏನು ಅವ್ರ ಮುಂದೆ ಇಲ್ಲ. ಇವತ್ತು ಸಹ ಬಿಜೆಪಿ ಸರ್ಕಾರ, ಅಲ್ಲೂ ಬಿಜೆಪಿ ಸರ್ಕಾರ ಅಪ್ಪರ್ ಭದ್ರಾ ಪ್ರಾಜೆಕ್ಟನ್ನು ರಾಷ್ಟ್ರೀಯ ಯೋಜನೆ ಮಾಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನ ರಾಷ್ಟ್ರೀಯ ಯೋಜನೆ ಮಾಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಅದು ಬರಲಿಲ್ಲ, ಇಲ್ಲಿ ಜನತೆಗೆ ನೀರು ಸಿಗಲಿಲ್ಲ. ಈ ಬರಡು ಭೂಮಿನಲ್ಲಿ ಜನ ಗುಳೆ ಹೋಗ್ತಕ್ಕಂಥದ್ದು
ಇವ್ರ ಯಾರು ತಪ್ಪಿಸ್ಲಿಕ್ಕಾಗಲ್ಲ ಮೂಗಿಗೆ ತುಪ್ಪಸ್ ಅಷ್ಟೇ ನಡೀತಾ ಇರೋದು. ಸುದೀರ್ಘವಾದಂತ ಅಧಿಕಾರಿಗಳು ನಡೆಸಿದ್ರು, ಆದ್ರೂ ಕೊಟ್ಟಿದ್ದೇನು ಕಾಂಟ್ರಾಕ್ಟರ್ಗಳು ಜೋಬ್ ತುಂಬಿಸಿದ್ದಾರೆ. ಜನಗಳ ಜನತೆಗೆ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥದಕ್ಕೆ ಅಂತ ದೊಡ್ಡ ಮಟ್ಟದ ಯೋಜನೆಗಳನ್ನ ನಾವು ಯಾವುದು ಕಾಣ್ತಾ ಇಲ್ಲ. ಏನಕ್ಕೆ ಈಶ್ವರಪ್ಪ ಬಂದ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೇ ಲಿಯೇ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ, ಸಾಥ್ ಮೇ ಬೆಲ್ ಐಕಾನ್ ಕೋ ಭಿ ಕ್ಲಿಕ್ ಕೀಜಿಯೇ, ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.